ಸ್ಯಾನಿಟೈಸರ್ ಹಾಕಿದ್ರೆ ಕೈಯಲ್ಲಿರೋ ಕೊರೋನಾ ವೈರಸ್ ಸಾಯತ್ತಾ? ಕೊರೋನಾ ವೈರಸ್ ಮಾತ್ರ ಇಲ್ಲ, ಬೇರೆ ಏನಾದರೂ ಒಂದು ವೈರಸ್ ಇತ್ತು ಅಂತಂದ್ರೂ ಕೂಡ ನಮ್ಮ ಕೈಯಲ್ಲಿರೋದು ಆ ವೈರಸ್ಸು ಸತ್ತೋಗುತ್ತಾ? ಇಲ್ಲ ಹ್ಯಾಂಡ್ ಸ್ಯಾನಿಟೈಸರ್ ಮಾತ್ರ ಹಾಕಬೇಕಾ, ಇಲ್ಲಾಂದರೆ ಹ್ಯಾಂಡ್ ವಾಷರ್ ಹಾಕ್ಬೋದಾ, ಇಲ್ಲಾಂದರೆ ಸೋಪ್ ಏನಾದರೂ ಹಚ್ಬೋದಾ ಅಂತ ಕೇಳಿದರೆ, ಇದೆಲ್ಲದಕ್ಕೂ ಸ್ವಲ್ಪ ಕನ್ಫ್ಯೂಷನ್ ಆಗೇ ಇರುತ್ತೆ. ನಾವು ಏನು ಯೂಸ್ ಮಾಡೋದು ಅಂತ ನಮಗೇನೆ ಗೊತ್ತಿರಲ್ಲ. ಸೊ ತುಂಬ ಜನ ತುಂಬ ಸಜೆಷನ್ಸ್ ಕೊಡ್ತಿರ್ತಾರೆ, ಆದರೆ ನನ್ನ ವಿಡಿಯೋದ್ರಲ್ಲಿ ಅದಕ್ಕೆ ಒಂದು ಕನ್ಕ್ಲೂಷನೇ ಕೊಡೋಣ ಅಂತಲೇ ಹೇಳ್ಕೊತಿದ್ದೀನಿ. ಇವಾಗ ನೀವು ಸೋಪ್ ಹಾಕ್ಕೊಂಡು ಕೂಡ ಕೈ ತೊಳಿಬೋದು, ಕೈ ತೊಳೆದ್ರೆ ಆಬ್ವಿಯಸ್ಲಿ ಎಲ್ಲದರಲ್ಲೂ ನೊರೆ ಬಂದೇ ಬರುತ್ತೆ, ಬಟ್ ಹ್ಯಾಂಡ್ ಸ್ಯಾನಿಟೈಸರ್ ಅಲ್ಲಂತೂ ನೊರೆ ಬರೋದೇ ಇಲ್ಲ. ಸೊ ಇವಾಗ ಎಲ್ಲದಕ್ಕಿಂತ ಶ್ರೇಷ್ಠ ಯಾವುದು ಅಂತ ಕೇಳಿದರೆ ಸೋಪ್. ಅದು ಹಳೇದೇ ಇರಲಿ ಅದು ಹೊಸದೇ ಇರಲಿ, ಅದಕ್ಕೆ ಈಕ್ವಲ್ ಬೇರೆ ಯಾವುದು ಬರೋದೇ ಇಲ್ಲ ಅಂತ ಹೇಳಬೇಕು. ನಿಮ್ಮ ಮನೆಯೊಳಗೆ ಸೋಪ್ ಎಲ್ಲ ಉಜ್ಜಿ 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 ಚಿಕ್ಕದಾಗಿ ಆಗಿರುತ್ತಲ್ಲ, ಅದನ್ನೆಲ್ಲನೂ ಕಲೆಕ್ಟ್ ಮಾಡಿ ದೊಡ್ಡ ಸೋಪ್ ಆಗಿ ಮಾಡಿ ಕೂಡ ನೀವು ಇಟ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಅದು ಅದು ಹಳೆ ಸೋಪ್ ಆಗಿದ್ರು ಕೂಡ ಅದರೊಳಗೆ ಪವರ್ ಇದೆ, ಅದು ಹೆಂಗೆ ಅಂತ ನಾನು ಹೇಳ್ತೀನಿ. ನೀವು ಕೈ ತೊಳಿಬೇಕಾದ್ರೆ ಆಬ್ವಿಯಸ್ಲಿ ನೀವು ಅಟ್ಲೀಸ್ಟ್ 20 seconds ಆದ್ರೆ ಕೈ ತೊಳಿಬೇಕು. ಏನೋ ಇದು, ಈ ಒಂದು ವರ್ಷ ನಾವು ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ ನಮಗೆ ಕೈ ಹೆಂಗೆ ತೊಳೆಯೋದು ಅಂತ, ಇವಾಗ ನೀನು ಹೇಳ್ಕೊಡ್ತಿದ್ದೆ ಅಂತ ಕೇಳಿದ್ರೆ, ಇಲ್ಲ ತುಂಬಾ ಜನ ತುಂಬಾ ತಪ್ಪಾಗಿ ಕೈ ತೊಳಿತಿದ್ದಾರೆ. ಹೆಂಗೆ ಅಂದ್ರೆ ಅವರು ಡಾಕ್ಟರ್ ಹೇಳೋತರನೆ ಈ ಫಿಂಗರು ಆ ಫಿಂಗರು ಈ ಗ್ಯಾಪು ಆ ಗ್ಯಾಪು ಅಂತ ಎಲ್ಲ ಕವರ್ ಮಾಡ್ತಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಅದು ಎಷ್ಟೊತ್ತು ನೀವು ಹ್ಯಾಂಡ್ ವಾಶ್ ಮಾಡಬೇಕು ಅಂತ ಕೇಳಿದ್ರೆ 20 seconds ಮಿನಿಮಮ್ ಹ್ಯಾಂಡ್ ವಾಶ್ ಮಾಡಬೇಕು ಅಂತಾನೆ ಹೇಳಬೇಕು. ಏನಕ್ಕೆ ಅಂತ ಕೇಳಿದ್ರೆ ಆವಾಗ ತಾನೇ ಆ ಕೊರೋನಾ ವೈರಸ್ ಸಾಯತ್ತೆ, ಬೇರೆ ಏನಾದರೂ ಒಂದು ವೈರಸ್ ನಿಮ್ಮ ಕೈಯಲ್ಲಿದ್ರು ಕೂಡ ಅದು ಕೂಡ ಸತ್ತೋಗುತ್ತೆ ಅಂತಾನೆ ತಿಳ್ಕೊಳ್ಳಿ. ನೀವು ಲೈಫ್ ಬಾಯ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡಿರ್ಬೋದು, ಏ ಬಂಟಿ ನಿನ್ ಸ್ಲೋಪ್ ಏನ್ ಸ್ಲೋನಾ ಅಂತ ಕೇಳೋದು. ಈ ಸ್ಲೋ ಫಾಸ್ಟ್ ಅಂತ ಒಂದು ವಿಷಯ ಅಲ್ಲಿ ಬರೋದೇ ಇಲ್ಲ ಅಂತ ಹೇಳಬೇಕು. ಅಲ್ಲಿ ಅಲ್ಲಿ ಹ್ಯಾಂಡ್ ವಾಶ್ ಲಿಕ್ವಿಡ್ ಹಾಕಿದ ತಕ್ಷಣ ಹ್ಯಾಂಡ್ ವಾಶ್ ಮಾಡ್ಕೊಂಡು ಈಸಿಯಾಗಿ ಒಂದು ಸೆಕೆಂಡ್ 2 seconds ಅಲ್ಲೆಲ್ಲ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದಕ್ಕೆ ಆಗಲ್ದಿಲ್ಲ ಅಂತಾನೆ ಹೇಳಬೇಕು. ನೀವು ಸೋಪ್ ಕೈಯಲ್ಲಿ ಹಚ್ಕೋತಿರೋ ಇಲ್ಲ ಹ್ಯಾಂಡ್ ವಾಶರ್ ಲಿಕ್ವಿಡ್ ನಿಮ್ ಕೈಯಲ್ಲಿ ಹಚ್ಕೋತಿರೋ, ಹಚ್ಕೊಂಡ್ರು ಕೂಡ ನೀವು ಕೈನ ಆಬ್ವಿಯಸ್ಲಿ ಒಂದು 20 seconds ಆದ್ರೆ ಹಂಗೆ ಇಟ್ಕೋಬೇಕು ಅಂತಾನೆ ಹೇಳಬೇಕು. ಇದನ್ನ ಏನಕ್ಕೆ ನಾನು ಹೇಳ್ತಿದ್ದೀನಿ ಅಂತಂದ್ರೆ, ಆ ಕೊರೋನಾ ವೈರಸ್ ಇದೆ ಅಲ್ವಾ, ಅದ್ರ ಮೇಲ್ಗಡೆ ಚೂಪ್ ಚೂಪಾಗಿರೋದು ಎಲ್ಲಾನು ಪ್ರೋಟೀನ್ ಅಂತ ಹೇಳ್ತಾರೆ, ಮತ್ತೆ ರೌಂಡ್ ಆಗಿ ಒಂದಿರುತ್ತಲ್ವಾ ಅದನ್ನ ಫ್ಯಾಟ್ ಲೇಯರ್ ಅಂತ ಹೇಳ್ತಾರೆ. ಸೊ ಇದರಿಂದ ನಾವು ನಾರ್ಮಲ್ ಆಗಿ ಬರೀ ನೀರಲ್ಲಿನೇ ಕೈ ತೊಳೆದ್ರೆ ಏನಾಗುತ್ತೆ, ಆಬ್ವಿಯಸ್ಲಿ ಆ ಫ್ಯಾಟಿ ಲೇಯರ್ ಇರುತ್ತಲ್ವಾ, ಆ ಫ್ಯಾಟಿ ಲೇಯರ್ ಅದಕ್ಕೆ ಒಳಗಿರೋ DNAಗೆ ಎಫೆಕ್ಟ್ ಆಗದೇನೆ ಅದ್ರ ಮೇಲೇನೆ ನೀರು ಸ್ವಲ್ಪ ಗ್ಲೈಡ್ ಆಗಿ ಹೋಗ್ಬಿಡುತ್ತೆ, ಕೈ ನೋಡಿದ್ರೆ ಫುಲ್ ವೈರಸ್ ಹಂಗೇನೆ ನಿಂತಿರುತ್ತೆ. ಸೊ ಅದು ಹೋಗಿರೋದಿಲ್ಲ ಅಂತಾನೆ ಹೇಳಬೇಕು. ಬಟ್ ಇವಾಗ ಆ ವೈರಸ್ ಹೋಗ್ಬೇಕು ಅಂತಂದ್ರೆ ನಾವು ಸ್ಯಾನಿಟೈಸರ್ ಹಾಕ್ಬೇಕು, ಇದು ಹಾಕ್ಬೇಕು ಅದು ಹಾಕ್ಬೇಕು ಅಂತ ಹೇಳ್ತಾರಲ್ವಾ, ಮೊದಲು ಒಂದೊಂದಿಂದಾನೇ ಬರೋಣ ಅಂತಾನೆ ಹೇಳ್ತಿದ್ದೀನಿ. ಇವಾಗ ಸೋಪ್ ಹಚ್ಕೋತಿದ್ವಿ ಅಂತ ತಿಳ್ಕೊಳ್ಳಿ, ಸೋಪ್ ಹಚ್ಕೊಂಡು ಒಂದು 20 seconds ಇಲ್ಲ 10 seconds ಇಲ್ಲ 5 seconds ಈ 3 stages ನಾವು ಅಬ್ಸರ್ವ್ ಮಾಡಿ ನೋಡಿದ್ರೆ 5 secondsಗೆ ಕೈಯಲ್ಲಿ ಸೋಪ್ ಹಾಕಿ ಕೈನ ವಾಶ್ ಮಾಡಿ ಅಲ್ಲಿ ನೋಡಿದ್ರೆ ಬ್ಲೂ ಲೈಟ್ ಅಲ್ಲಿ ಆಬ್ವಿಯಸ್ಲಿ ಅಲ್ಲಿ ವೈರಸ್ ಹಂಗೆ ಇರುತ್ತೆ. 10 secondsಗೆ ಏನಾಗುತ್ತೆ ಅಂತ ನೋಡಿದ್ರೆ ಆಬ್ವಿಯಸ್ಲಿ ಆ ವೈರಸ್ ಇನ್ನೂ ಹಂಗೆ ಇರುತ್ತೆ. ಮತ್ತೆ ಆ ಫ್ಯಾಟಿ ಲೇಯರ್ ಹಂಗಂದ್ರೆ ಕೊರೋನಾ ವೈರಸ್ ಮೇಲೆ ಇರತ್ತಲ್ವಾ, ಆ ಫ್ಯಾಟಿ ಲೇಯರ್ ಯಾವಾಗ ಬ್ರೇಕ್ ಆಗುತ್ತೆ ಅಂತ ಕೇಳಿದ್ರೆ ಸ್ವಲ್ಪ ಸ್ವಲ್ಪನೇ ಅದು ಸೋಪ್ ಅಲ್ಲಿ ಸೋಕ್ ಆದ್ರೆ ಮಾತ್ರ. ಅದು ಹೆಂಗಾಗತ್ತೆ ಅಂತ ಕೇಳಿದ್ರೆ, ನಿಮ್ ಕೈಯೆಲ್ಲಾನು ಸೋಪ್ ಹಚ್ಚಿದೀರಾ, ಹಚ್ಕೊಂಡು ಸ್ವಲ್ಪ ತಡೀರಿ ತಡೀರಿ ಕಾಯಿರಿ ಅಂತಾನೆ ಹೇಳ್ಬೇಕು. ಇಲ್ಲಾಂದ್ರೆ ಎಲ್ಲಾ ಕಡೆ ಉಜ್ತಾನೆ ಇರಿ, ಪರವಾಗಿಲ್ಲ ಅದು ಕೊರೋನಾ ವೈರಸ್ ನಿಮ್ ಕೈಯಿಂದ ಹೋಗುತ್ತೆ ಅನ್ಕೊಂಡು. ಸೊ 20 seconds ಆಗಿದೆಯಾ, ಅದೇ ಮಿನಿಮಮ್ ಟೈಮ್ ಅಂತ ಹೇಳ್ಬೇಕು. 20 seconds ಗಿಂತ ಕಡಿಮೆ ಆಬ್ವಿಯಸ್ಲಿ ಆ ಕೊರೋನಾ ವೈರಸ್ ಸಾಯೋದೇ ಇಲ್ಲ, ಅದ್ರ ಮೇಲ್ಗೆರೆ ಫ್ಯಾಟಿ ಲೇಯರು ಕರ್ಗೋಗೋದೇ ಇಲ್ಲ. ಸೊ ಅದರಿಂದ ಆ DNAನು ಬ್ರೇಕ್ ಆಗದೇ ಇಲ್ಲ ಅಂತ ತಿಳ್ಕೊಳ್ಳಿ. ಸೊ 20 seconds ನೀವು ಮಾಡ್ತಿದ್ದೀರ ಅಂತಂದ್ರೆ ಆ ಫ್ಯಾಟಿ ಲೇಯರ್ ಬ್ರೇಕ್ ಆಗುತ್ತೆ, ಒಳಗಿನ DNA ಎಲ್ಲಾನು ಆಚೆ ಕಡೆ ಬಂದು ಸತ್ತೋಗ್ಬಿಡುತ್ತೆ ಅಂತ ತಿಳ್ಕೊಳ್ಳಿ. ಸೊ ಕೊರೋನಾ ವೈರಸ್ ವಿಲ್ ಡೈ ಇಫ್ ಯು ಆರ್ ವಾಷಿಂಗ್ ಯೋರ್ ಹ್ಯಾಂಡ್ಸ್ ವಿತ್ ಸೋಪ್ ಅಂತ ತಿಳ್ಕೊಳ್ಳಿ. ಮತ್ತೆ ಇದೇ ಒಂದು ಹ್ಯಾಂಡ್ ವಾಷರ್ ಲಿಕ್ವಿಡ್ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೂ ಸೇಮ್ ಎಫೆಕ್ಟ್ ಕೊಡುತ್ತೆ. ಸೊ ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳಬೇಕಾಗಿಲ್ಲ, ನೀವೇ ನಿಮ್ಮ ಕೈಯಲ್ಲಿ ನೀವು ಟ್ರಯಲ್ ಮಾಡ್ಕೊಂಡು ನೋಡ್ಬೋದು. ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಹ್ಯಾಂಡ್ ಸ್ಯಾನಿಟೈಸರ್. ಸ್ವಲ್ಪ ಜನಕ್ಕೆ ಕೈಯಲ್ಲಿ ಶೆಕೆ ಬರುತ್ತೆ, ಇಲ್ಲಾಂದ್ರೆ ಕೈಯಲ್ಲಿ ಬೇರೆ ಏನೋ ಒಂದು ಆಯಿಲ್ ಆಯಿಲಿ ಗ್ರೀಸಿ ಆ ಥರ ಏನೋ ಒಂದು ಮುಟ್ಟಿರ್ತಾರೆ, ಅದನ್ನು ಹಾಕ್ಕೊಂಡು ಕೈಯಲ್ಲಿ ಹ್ಯಾಂಡ್ ಸ್ಯಾನಿಟೈಸರ್ ಹಾಕೊಂಡು ಏನೇ ಉಜ್ಜಿದ್ರು ಆ ವೈರಸ್ ಸತ್ತೋಗಿದ್ದಿಲ್ಲ ಅಂತಲೇ ತಿಳ್ಕೊಳ್ಳಿ. ಸೊ ಅದರಿಂದ ನೀವು ಸ್ವಲ್ಪ ಸ್ವೆಟ್ಟಿ ಆಗಿರೋ ಪರ್ಸನ್ ಆಗಿದ್ರು ಅಂತಂದ್ರೆ ಕೈಯಲ್ಲಿ ಯಾವಾಗ್ಲೂ ಸ್ವಲ್ಪ ಸ್ವೆಟ್ ಬರ್ತಿದೆ ಅಂತಂದ್ರೆ ಹ್ಯಾಂಡ್ ಸ್ಯಾನಿಟೈಸರ್ ಯಾವುದೇ ಕಾರಣಕ್ಕೂ ನಿಮಗೆ ಹೆಲ್ಪ್ ಮಾಡೋದಿಲ್ಲ ಅಂತ ತಿಳ್ಕೊಳ್ಳಿ. ಕೈ ಡ್ರೈ ಆಗಿದೆಯಾ, ಆ ಥರ ಪೀಪಲ್ ನೀವು ಹ್ಯಾಂಡ್ ಸ್ಯಾನಿಟೈಸರ್ನ ಯೂಸ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಅಂತಲೇ ಹೇಳ್ಕೊತೀನಿ. ಕೊರೋನಾ ವೈರಸ್ ಸಾಯೋದೇ ಇಲ್ಲ. ಈ ವಿಡಿಯೋ ನಾನು ಮಾಡೋದಕ್ಕೆ ಕಾರಣ ಏನು ಅಂತಂದ್ರೆ, ನಿನ್ನೆ ಪಾರ್ಕಿಗೆ ಒಂದು 6 ಗಂಟೆ ಅದು ಅಷ್ಟಿಗೆ ನಾನು ಹೋಗಿ ಕೂತ್ಕೊಂಡಿದ್ದೀನಿ ಜೋಕಾಲಿಯಲ್ಲಿ. ಹಾಗೆ ನಾನು ಸ್ವಲ್ಪ ಆಚೆ ಕಡೆ ಹೋಗ್ಬೇಕಂತ ಅನ್ನಿಸ್ತು, ಅದಕ್ಕೆ ಹೋಗಿ ಕೂತ್ಕೊಂಡು ಆಟ ಆಡ್ತಿದ್ದೀನಿ. ಆವಾಗ ಏನೋ ಒಂದು ನನಗೆ ಎಫೆಕ್ಟ್ ಆಗಿದೆ, ನನಗೆ ಕೋಲ್ಡ್ ಆಗಿಬಿಟ್ಟಿದೆ. ಸೊ ಬೆಳಗ್ಗೆ ಎದ್ದು ನೋಡಿದರೆ ಮಾತಾಡೋಕ್ಕಾಗ್ತಿಲ್ಲ, ವಾಯ್ಸ್ ಎಲ್ಲನೂ ಬೇರೆ ಥರ ಬರ್ತಿದೆ. ಇವಾಗ ನೀವು ಅಬ್ಸರ್ವ್ ಮಾಡಿದರೆ ಕೂಡ ವಾಯ್ಸ್ ಬೇರೆ ಥರನೇ ಇರುತ್ತೆ ಮುಂಚೆ ವಿಡಿಯೋ ಕಂಪೇರ್ ಮಾಡಿದರೆ ಇವಾಗ ಈ ವಿಡಿಯೋದಲ್ಲಿ. ಸೊ ಇದರಿಂದ ನಾನೇನು ಅಂದ್ಕೊಂಡೆ, ಏನೋ ಆಗಿರಬೇಕು, ಯಾವುದೋ ಒಂದು ವೈರಸ್ ನನಗೆ ಎಫೆಕ್ಟ್ ಮಾಡಿರಬೇಕು, ಸೊ ಅದರಿಂದನೇ ನಾನು ಕೋಲ್ಡ್ ಆಗಿದೆ ಅಂತ. ಇವಾಗ ಈ ಥರ ನಾನು ಅಂದ್ಕೊಂಡಿದ್ಮೇಲೆ ನಾನು ತಗೊಂಡಿದ್ದ ಪ್ರಿಕಾಷನರಿ ಮೆಷರ್ ಏನು ಅಂತಂದರೆ, ಆಬ್ವಿಯಸ್ಲಿ ನಾನು ಬೆಳಗ್ಗೆ ವಿಡಿಯೋನ ಶೂಟ್ ಮಾಡಿಲ್ಲ. ವಿಡಿಯೋ ಶೂಟ್ ಮಾಡಿದೆ, ಇವಾಗ ಶೂಟ್ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ಳಿ. ಏನಕ್ಕೆ ಇಷ್ಟು ಪ್ರೊಲಾಂಗ್ ಪೀರಿಯಡ್ ಆಗಿ ಡಿಲೇ ಮಾಡಿ ನೀವು ವಿಡಿಯೋ ಶೂಟ್ ಮಾಡ್ತಿದ್ದೀವಿ ಅಂತ ಕೇಳಿದರೆ, ಆಬ್ವಿಯಸ್ಲಿ ನನಗೆ ಸ್ವಲ್ಪ ರೆಸ್ಟ್ ಬೇಕಾಯಿತು. ನಾನು ಮಾತಾಡೋದಕ್ಕಾಗ್ತಿಲ್ಲ, ಬೆಳಗ್ಗೆ ಎದ್ರೆ
ಹಂಗೆ ಕಣ್ಣೆಲ್ಲನೂ ತುಂಬ ಒಳಗೆ ಹೋಗಿದೆ, ಈ ಥರ ಲೈಟ್ ಹಂಗೆ ಫುಲ್ ಪಳಪ ಅಂತ ಒಳಗೆ ಹೋದರೆ ಆಬ್ವಿಯಸ್ಲಿ ನನಗೆ ಇನ್ನೂ ಟಯರ್ಡ್ ಆಗುತ್ತೆ, ಹೊರತು ನಾನು ಅಲ್ಲಿ ಈ ಕೋಲ್ಡಿಂದ ಆಚೆ ಕಡೆ ಬರೋದಕ್ಕಾಗಲ್ಲ, ಟೈರ್ಡ್ನೆಸ್ಸಿಂದ ಆಚೆ ಕಡೆ ಬರೋದಕ್ಕಾಗಲ್ಲ, ಹೆಡ್ಡೆಗಿಂದ ಆಚೆ ಕಡೆ ಬರೋದಕ್ಕಾಗಲ್ಲ, ಬಾಡಿ ಓವರ್ ಹೀಟ್ ಆಗ್ತಿದೆ ಅಲ್ವಾ, ಅದರಿಂದ ನಾನು ಆಚೆ ಕಡೆ ಬರೋದಕ್ಕಾಗಲ್ಲ ಅಂತಲೇ ಹೇಳಬೇಕು. ಇದೆಲ್ಲ ಸಿಂಪ್ಟಮ್ಸು ನಾರ್ಮಲ್ ಕೋಲ್ಡು ಇಲ್ಲಂತಂದರೆ ನಾರ್ಮಲ್ ಕಫ ಬಂದ್ರೇ ಇರುತ್ತೆ ನಮಗೆ. ಸೊ ಇದರಿಂದ ನಾನೇನು ಹೇಳ್ಕೊತಿದ್ದೀನಿ ಅಂತಂದರೆ, ಈ ಥರ ಏನಾದರೂ ಒಂದು ನಡೀತಾ ಆವಾಗ ನೀವು ಸಿಟ್ರೈದು ಪ್ಯಾರಾಸೆಟಮಾಲ್ ತಕ್ಷಣ ನೀವು ಅಲ್ಲಿ ಮೆಡಿಕಲ್ ಶಾಪ್ಗೆ ಹೋಗಿ ತಗೊಬಂದು ನೀವು ಅದನ್ನು ಕನ್ಸ್ಯೂಮ್ ಮಾಡ್ಕೊಳ್ಳಿ ಅಂತಲೇ ಹೇಳ್ಕೊತೀನಿ. ಇದೆಲ್ಲ ನನಗೆ ನಡೆದಿದೆ ಅಲ್ವಾ, ನಾನು ಅನ್ಕೋತಿದ್ದೆ ನನಗೆ ಏನಾದರೂ ಕೊರೋನಾ ವೈರಸ್ ಎಫೆಕ್ಟ್ ಆಯ್ತಾ, ಎಫೆಕ್ಟ್ ಆಯಿತು ಅಂತಂದರೆ ನಾನು ಯಾವ ಥರ ಒಂದು ಸಿಚುವೇಷನ್ಗಳಲ್ಲಿ ಇರ್ತಿದ್ದೆ. ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ಎಲ್ಲ ಹಾಸ್ಪಿಟ್ಲಲ್ಲೂ ಗೇಟ್ ಮೇಲೆ ಹಾಕ್ಬಿಟ್ಟಿದ್ದಾರೆ, ನೋ ಬೆಡ್ಸ್ ಅವೈಲೇಬಲ್, ನೋ ಪೇಷಂಟ್ಸ್ ಆರ್ ಅಲೌಡ್ ಅಂತ. ಇವಾಗ ನಾನೇನು ಮಾಡೋದಕ್ಕಾಗುತ್ತೆ, ಒಂದೊಂದು ಹಾಸ್ಪಿಟಲ್ ತಿರುಗಾಡಿದ್ರು ಕೂಡ ಅಲ್ಲಿ ನನಗೆ ಜಾಗ ಸಿಗಲ್ಲ, ಬೆಡ್ ಸಿಗಲ್ಲ, ಆಕ್ಸಿಜನ್ ಸಿಗಲ್ಲ, ವೆಂಟಿಲೇಟರ್ ಸಿಗಲ್ಲ. ನಮ್ಮೂರಲ್ಲಂತೂ ಸ್ವಲ್ಪ ಫೆಸಿಲಿಟೀಸ್ ಎಲ್ಲ ಕಡಿಮೆ ಇದೆ ಅಂತ ಹೇಳಬೇಕು. ಸೊ ಅದರಿಂದ ನಾನೇನು ಮಾಡೋದಕ್ಕಾಗುತ್ತೆ, ನಾನು ಈ ಥರ ಎಲ್ಲ ಯೋಚನೆ ಮಾಡೋ ಸಿಚುವೇಷನ್ಗೆ ಹೋಗ್ಬಿಟ್ಟಿದ್ದೀನಿ. ಸೊ ಇದೇ ಥರನೇ ನಿಮ್ಮಲ್ಲಿ ಯಾರೋ ಒಬ್ಬರು ಯೋಚನೆ ಮಾಡ್ತಿರ್ತೀರಾ, ಸೊ ನಿಮಗೆ ಒಂದು ಅವೇರ್ನೆಸ್ ವೀಡಿಯೋ ಮಾಡಬೇಕು ಅನ್ನೋದಕ್ಕೋಸ್ಕರನೇ ನಾನು ಇದನ್ನು ಮಾಡ್ತಿದ್ದೀನಿ. ನೀವು ಏನಾದರೂ ಈ ಥರ ಅನ್ಕೋತಿದ್ದೀರಾ ಅಂತಂದರೆ ಅನ್ಕೊಳ್ಳೋದನ್ನ ಮೊದಲು ಸ್ಟಾಪ್ ಮಾಡಿ. ಏನಕ್ಕೆ ಅಂತಂದರೆ ನೀವು ಪ್ಯಾರಾಸೆಟಮಾಲ್ ತೊಗೊಂಡಿದ್ದೀರಾ, ಸಿಟ್ರೈಟ್ ಏನೋ ತೊಗೊಂಡಿದ್ದೀರಾ ಅಂತಂದರೆ ಆವಾಗಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಕೋಲ್ಡ್ ಕಡಿಮೆ ಆಗ್ತಿದೆಯಾ ಇಲ್ಲ ಇಲ್ವಾ ಅಂತ. ನಮ್ಮ ಫ್ರೆಂಡ್ ಆಲ್ರೆಡಿ ಕೊರೋನಾ ವೈರಸ್ಗೆ ಎಫೆಕ್ಟ್ ಆಗಿದ್ದಾರೆ. ಸೊ ಅವ್ರು ಹೇಳೋದು ಏನು ಅಂತಂದರೆ, ಪ್ಯಾರಾಸೆಟಮಾಲ್ ತೊಗೊಂಡ್ರೆ 3 hours ಮಾತ್ರ ನೀವು ಈಸಿಯಾಗಿ ಚೆನ್ನಾಗಿರೋದಕ್ಕಾಗುತ್ತೆ, 3 hours ಆದಮೇಲೆ ತಿರ್ಗಾ ನಿಮ್ಮ ಬಾಡಿ ಬಂದುಬಿಟ್ಟು ತುಂಬ ವೀಕ್ ಆಗಿಬಿಡುತ್ತೆ, ನೀವು ತಿರ್ಗಾ ಪ್ಯಾರಾಸೆಟಮಾಲ್ ತೊಗೋಬೇಕಾಗಿರೋ ಒಂದು ಸಿಚುವೇಷನ್ಗೆ ಬರ್ತೀರಾ ನೀವು. ಸೊ ಆದ್ರಿಂದ ಪ್ಯಾರಾಸೆಟಮಾಲ್ ಅನ್ನೋದನ್ನ ನಿಮ್ಮ ಪಾಕೆಟ್ ಒಳಗೇನೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ನಾನಂತೂ ಒಂದು ಶೀಟ್ ತೊಗೋಬೋದು ನಮ್ಮ ಮನೇಲಿ ಇಟ್ಟಿದ್ದೀನಿ. ಆಬ್ವಿಯಸ್ಲಿ ನಿಮಗೂ ಕೂಡ ಏನಾದರೂ ಒಂದು ಚಾನ್ಸ್ ಸಿಕ್ತು ಅಂತಂದರೆ ತೊಗೊಬಂದು ನೀವು ಸೇವ್ ಮಾಡ್ಕೊಳ್ಳಿ ಅಂತಲೇ ಹೇಳ್ಕೊತೀನಿ. ನಾಳೆ ದಿನ ಟ್ಯಾಬ್ಲೆಟ್ಸ್ಗೂ ಕೊರತೆ ಬರುತ್ತೆ ಅಂತ ಯಾರು ತಾನೇ ಇಮ್ಯಾಜಿನ್ ಮಾಡಿ ನೋಡ್ಕೊಳ್ಳೋದಕ್ಕಾಗತ್ತೆ. ಇವತ್ತಿನ ದಿನ ಆಕ್ಸಿಜನ್ಗೆ ಕೊರತೆ ಬಂದಿದೆ ಅಲ್ವಾ, ನಾಳೆ ಟ್ಯಾಬ್ಲೆಟ್ಗೂ ಕೊರತೆ ಬರ್ಬೋದು. ಸೊ ಇದು ನನ್ನೊಂದು ಸಜೆಷನ್ ಅಂತ ಹೇಳ್ಕೊಂಡು ಈ ವಿಡಿಯೋನ ಮುಗಿಸ್ಕೊತೀನಿ. ಬಿ ಸೇಫ್, ಸ್ಟೇ ಇಂಡೋರ್ಸ್ ಅಂತಲೇ ಹೇಳ್ಕೊತೀನಿ. ಮುಂಬೈ, ಪುಣೆ ಅಷ್ಟು ಎಷ್ಟು ಕೊರೋನಾ ವೈರಸ್ ಕೇಸಸ್ಗಳು ಇದೆಯೋ ಅದೆಲ್ಲನೂ ಈಕ್ವಲ್ ಟು ಬ್ಯಾಂಗ್ಳೂರ್ ಆಗಿಬಿಟ್ಟಿದೆ ಇವಾಗ. ಬ್ಯಾಂಗ್ಳೂರಲ್ಲಿ ಎಲ್ಲೆಲ್ಲೆಲ್ಲ ಕೊರೋನಾ ವೈರಸ್ ಇದೆ ಅಂತ ಕೇಳಿದರೆ ಗಲ್ಲಿ ಗಲ್ಲಿಯಲ್ಲಿದೆ, ಎಲ್ಲ ಮನೆಯಲ್ಲೂ ಇದೆ ಅಂತಲೇ ಹೇಳಬೇಕು. ನಿಮ್ಮ ಮನೇಲಿ ಇಲ್ಲ ಅಂತಂದರೆ ನೀವು ಸ್ವಲ್ಪ ಸೇಫ್ ಆಗೇ ಇದ್ದೀರಾ, ಅದೇ ಥರನೇ ಸೇಫ್ ಆಗಿರಿ ಅಂತಲೇ ಹೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಾಳೆ ಇದೇ ಥರ ಇನ್ನೊಂದು ವಿಡಿಯೋದ್ರಲ್ಲಿ ನೋಡೋಣ, ಅವೇರ್ನೆಸ್ ವಿಡಿಯೋದ್ರಲ್ಲಿ ನೋಡೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ ಬೈ.